ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಅಲ್ಲ ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಬಿಜೆಪಿ ಕುಮಾರಸ್ವಾಮಿ ಸೇರ್ಕೊಂಬಿಟ್ಟಾರಲ್ವಾ, ಕುಮಾರಸ್ವಾಮಿಯವರೇ ಬೆಸ್ಟು. ಓಕೆ, ಅಯ್ಯೋ ಯಾರು ಬೇಡ, ಅವ್ರು ಎಲ್ಲರೂ ಆಗಿದೆ ಅನ್ಸುತ್ತೆ. ಕುಮಾರಸ್ವಾಮಿನ ಮಾಡ್ಬಿಡಿ, ತರ್ಸೇನೆ ಬೇಡ ಅದಕ್ಕೆ. ಅವ್ರ ಅಪ್ಪನ ಕಡೆಯಿಂದ ಐಡ ಅನುಭವ ಇದೆ, ಐಡ ಕೊಡ್ತಾರೆ, ಹೆಂಗೋ ಮಾಡ್ತಾರೆ. ಆಗ್ಬಿಡಲಿ, ನರೇಂದ್ರ ಮೋದಿ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೂ ಈ ಸತಿ ಇನ್ನೊಂದು ಸ್ವಲ್ಪ ಅರ್ಧ ಆದಮೇಲೆ ಅವರು ಈಗ ಯಾಕಂದರೆ ವಯಸ್ಸು ಅಂತರ ಬರುತ್ತಲ್ವ, ಹಂಗಾಗಿ ಇವ್ರಿಗೆ ಮಾಡ್ಬಿಡಲಿ ಕುಮಾರಸ್ವಾಮಿ ಅವ್ರಿಗೆ. ಅನುಕೂಲ ಚೆನ್ನಾಗೈತೆ, ನನ್ನ ನಿರೀಕ್ಷೆ ಅದು. ಸದ್ಯಕ್ಕೆ ನರೇಂದ್ರ ಮೋದಿಯವರೇ ಇರಲಿ, ಅವ್ರೇನಾರು ಮಾಡಲಿಲ್ಲ ಅಂದರೆ ಕುಮಾರಸ್ವಾಮಿ ಅವ್ರನ್ನ ಮಾಡ್ಬಿಡಲಿ, ನಮ್ಮ ಲೆಕ್ಕಾಚಾರ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಹೇಳಿ. ಇನ್ನು ಚಿಕ್ಕೋಸಿ ಬೆಳೀಲಿ, ನೆಕ್ಸ್ಟ್ ಮಾಡೋಣ. ಇವ್ರು ನರೇಂದ್ರ ಮೋದಿ ಅವ್ರದ್ದೆಲ್ಲ ಫೀಲ್ಡ್ ಮುಗಿದ ಮೇಲೆ ಅವಾಗೇನು ಅವ್ರ ಚಾನ್ಸ್ ಸಿಕ್ಕಿದ್ರೆ ಆಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಅಂದ್ಕೊ ಬರೋಲ್ಲ, ಆಮೇಲೆ ನೋಡ್ಕೊಳ್ಳೋರು ಮುಂದಕ್ಕೆ. ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಅವೆಲ್ಲ ಸುಳ್ಳು ಅಣ್ಣ, ಅವೆಲ್ಲ ಹಂಗೆಲ್ಲ ಆಗೋಕ್ಕಿಲ್ಲ. ಅದು ಪಕ್ಷ ಸೇರ್ಕೊಂಡ್ರೆ ಜನಗಳ ಜೊತೆ ಸೇರ್ಕೊಳಕ್ಕಾಗದ? ಈಗ ನಾವು ನೀವು ಸೇರ್ಕೊಳಕ್ಕಾಗಲ್ಲ, ಮಾತಾಡ್ಕೋಬೋದು ಅಷ್ಟೇ. ಅವ್ರಿಗೆ ಇರೋಬಲ್ಲ, ಅವ್ರಿಗೆ ಇದ್ದೇ ಇರುತ್ತೆ, ಅವ್ರು ಬಂದೇ ಬರುತ್ತೆ, ಮಾತಾಡ್ತಾರೆ ಅಷ್ಟೇ. ಪಕ್ಷ ಅಪ್ಪ ಇವಾಗ ಇಲ್ಲೂ ಸೇರ್ಕೊಂಡ್ರಪ್ಪ, ಆ ಪಕ್ಷ ಬಂತು, ಈ ಪಕ್ಷ ಬಂತು, ಯಾರಿಗೆ ಯಾರು ಸೇರಿದ್ರು? ಕಾಂಗ್ರೆಸ್ನವರು ಬಂಪರ ಅಪ್ಪ ಕೊಟ್ಟರು, ಬಡ್ಕ ಬಂದರು, ಯಾರ ಬರೋಕೈತೆ ಯಾರೋ ಬಂದರು. ಈಗ ಕಾಂಗ್ರೆಸ್ ಅವರು 5 ಯೋಜನೆಗಳು ಕೊಟ್ಟಿದ್ದಾರಲ್ಲ, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ ಅಣ್ಣ, ನಮ್ಮ ಮನೆಗೆ ಬಂದಿಲ್ಲ, ನೀನು ಬೇರೆ ಮನೆಗೆ ಹಾಕ್ಕೊಳ್ಳೋಣ. ನಾನು ಒಂದು ತಿಂಗಳು ಮಾತ್ರ ಫಸ್ಟು ಅಕ್ಕಿ ದುಡ್ಡು ಬಂದು ನಾವು ಅಕ್ಕಿನೇ ತಗತ್ತಿರಲಿಲ್ಲ, ಸೊಸೆಲ್ ತಗೊಂಡು ಹೆಂಗೆ ಜೀವನ ಮಾಡ್ಕೋತಿದ್ದೋ. ಈ ಮೂರು ಮುಡೆ ತಗೊಂಡು ಮನೆಗೆ ಆಗಲಿ ಸರ್ಕಾರ ಬಂದಮೇಲೆ, ಎಲ್ಲಿಂದ ಮತ್ತೆ ಎಲ್ಲಿಂದ ಯೂಸ್ ಆದದೋ? ಕರೆಂಟ್ ಬಿಲ್ಲು, ಕರೆಂಟು 4 ಅವರ್ 5 ಅವರ್ ಕೊಡ್ತೀವಿ ನಮ್ಗೆ ಊರ ಕಡೆಗೆ, ಈಗ 2 ಅವರು 1 ಅವರ್ ಕೊಡ್ತಾನೆ. ಅರ ನಾಟಿ ಮಾಡಿಸ್ಬಿಟ್ಟು ನೀರೇ ಇಲ್ಲ ಅಲ್ಲಿ, ಎಲ್ಲ ಒಣಗೋಯ್ತಾ. ಉಳಕ್ಕೆ 50 ಸಾವಿರ ಕೊಟ್ಬಿಟ್ಟು ಸಾಲ ಮಾಡಿ ಉಳಿಸಿ ಬಡ್ಡಿ ಸಾಲ ಕೊಟ್ಟು. ಈಗ 5 ವರ್ಷ ಆಯಿತು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡೋಕ್ಕಿದೆ, ಅದು ಒಳ್ಳೆ ರೀತಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲ ಜನಸಾಮಾನ್ಯರಿಗೆ ಯೂಸ್ ಆಗಂಗೆ ಮಾಡ್ತಾ ಇದ್ದಾರೆ? ಏನಿಲ್ಲ ಅಣ್ಣ, ಒಂದು ಚೂರು ಇಲ್ಲ. ಈಗ ಮುಂಚೆ ಕೆಲಸಗಳು ಮಾಡ್ತಿದ್ರೆ ನಡೀತಿದ್ದವಲ್ಲ, ಅವೆಲ್ಲ ಎಲ್ಲ ನಿಂತವೆ, ಯಾವ ಕೆಲಸಗಳು ನಡೀತಾ ಇಲ್ಲ. ನೀನು ಅದರಲ್ಲಿ ಇವರೆಲ್ಲ ಫ್ರೀ ಫ್ರೀ ಹೆಂಗ್ಸಿರ್ಗೊಂದು ಅನುಕೂಲ ಇದೆ ನೋಡೋಣ, ಸುಮ್ಮನೆ ಯಾಕೆ ಕೇಳ್ಬೇಕು? ಹೋಯ್ತಾರೆ, ಆರಾಮಾಗಿ ದೇವಸ್ಥಾನ ದೇವಸ್ಥಾನ ನೋಡ್ಕೋತಾರೆ, ಬರ್ತಾರೆ. ಅದು ಬಿಟ್ಟರೆ ಇನ್ನು ಯಾರಿಗೆ ಅನುಕೂಲ ಅಂತೂ ಏನೂ ಆಗಿಲ್ಲ ನನಗೆ ತಿಳಿದ ಮಟ್ಟಿಗೆ, ಬೇಕಾದ್ರೆ ಯಾರು ಇವ್ರು ಯಾರು ಕೇಳಿ ನೋಡಿ. ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಹೌದು, ನಾವು ಬಿಜೆಪಿಗೆ ಸಹ ನಾವು ಜೆಡಿಎಸ್ಸೇ ಹಂಗಾಗಿಲ್ಲ, ಬಿಜೆಪಿಗೆ ಸೇರ್ಕೊ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಮೋದಿಜಿ ಮಾಡೋ ಗಂಟ ಆಗೋ ಗಂಟ ಆಗಲಿ, ಅವ್ರ ಕೈಲಿ ಆಗಿಲ್ಲ ಅಂದಾಗ ಕುಮಾರಸ್ವಾಮಿ ಕೊಟ್ಕೊಡ್ಲಿ, ಇನ್ನು ಯಾರಿಗೂ ಬೇಡ ಅವ್ರಿಗೆ, ನಮ್ಮ ಖುಷಿ ಅಷ್ಟೇ ಅದು.